ಎಲ್ಲರಿಗೂ ನಮಸ್ಕಾರ. ನಾನು ಸಂಜಯ್ ಮಲ್ಕಂಡೆ, ವಕೀಲರು, ಬಸವೇಶ್ವರ ಏತ್ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷನು ಕೂಡ ಆಗಿದ್ದೇನೆ. ಈಗ ನಿಮ್ಗೆ ಗೊತ್ತಿದೆ, ಬಸವೇಶ್ವರ ಏತ್ ನೀರಾವರಿ ಬಗ್ಗೆ ನಿಮ್ಗೆ ನೀವು ಕೇಳಿದ್ರಿ. ನೀವು 15-20 ವರ್ಷದಿಂದ ನೀವು ಕೇಳ್ಕೊತ ಬಂದಿರಿ. ಏನ್ ಕೇಳ್ಕೊತ ಬಂದಿರಿ? ಆಗ್ತತಿ ಬಸವೇಶ್ವರ ಯಾತ್ ನೀರಾವರಿ ಆಗ್ತತಿ, ಮತ್ತ ನಮ್ಮ ಜಮೀನ ಸುಫಲಂ ಸುಜಲಂ ಆಗ್ತತಿ ಅಂತ ನಾವು ಕೇಳ್ಕೊತ ಬಂದೀವಿ. ಎಷ್ಟ 15-20 ವರ್ಷದಿಂದ ಕೇಳ್ಕೊತ ಬಂದೀವಿ. ಯಾವಾಗೋ ನಾವು ಒಂದ್ 2 ವರ್ಷ ಹಿಂದೆ ಏನು ಒಂದು ಈ ರಾಜಕಾರಣಿಗಳ ಆಶ್ವಾಸನೆ ಮತ್ತು ರಾಜ್ಯ ಸರ್ಕಾರದ ಆಶ್ವಾಸನೆ, ಜನಪ್ರತಿನಿಧಿಗಳ ಆಶ್ವಾಸನೆ ಮತ್ತು ಅಧಿಕಾರಿಗಳ ಆಶ್ವಾಸನೆ ಕೇಳ್ಕೊತ ಬಂದ, ಅದೇನು ಗತ್ಯಂತರ, ಅವ್ರ ಆಶ್ವಾಸನೆ ಗತ್ಯಂತರ ಕಾಣೋದಿಲ್ಲ ಅಂತೇಳಿ ಒಂದು ಹೋರಾಟದ ಮೂಲಕ ನಾವು ಹೋರಾಟವನ್ನು ಹಮ್ಮಿಕೊಂಡು ಒಂದು ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಮತ್ತು ಹಣಕಾಸಿನ ಅನುಮೋದನೆಯನ್ನು ಪಡ್ಕೊಂಡಿದ್ದೀವಿ. ಈಗ ಮುಖ್ಯವಾಗಿ ಈ ಯಾತ್ ನೀರಾವರಿ ಬಗ್ಗೆ ಮಾತಾಡೋದು ಏನಪ್ಪ ಅಂತಂದ್ರೆ, ಈ ಬಸವೇಶ್ವರ ಏತ್ ನೀರಾವರಿ ಸುಮಾರು 60-75 ಕಿಲೋಮೀಟರ್ ನೀರಾವರಿ ಹರಿಯುವಂತ ಭಾಗ ಇದು. ಈಗ ಈ ಯೋಜನೆಗೆ, ಈ ಪ್ರತಿಷ್ಠಿತ ಯೋಜನೆಗೆ ಸುಮಾರು 1300-1400 ಕೋಟಿ ರೂಪಾಯಿ ವೆಚ್ಚ ಆಗುವಂತ ಯೋಜನೆ. ಆದ್ರೆ ಎಂ ಬಿ ಪಾಟೀಲು ಮತ್ತು ಸಿದ್ದರಾಮಯ್ಯ ಸರ್ಕಾರವು ಹೇಳಿದ್ದೇನು, ನಾವು 3 ವರ್ಷದಲ್ಲಿ ಈ ಯೋಜನೆಯನ್ನ, ಈ ಯೋಜನೆಯ ಕಾಮಗಾರಿ ಕೈಗೊಂಡು 3 ವರ್ಷದಲ್ಲಿ ನಿಮ್ಮ ಜಮೀನುಗಳಿಗೆ ನೀರು ಹರಿಸ್ತೀವಿ, ನಿಮ್ಮ ಜಮೀನನ್ನ ಸುಫಲಂ ಸುಜಲಂ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟರು. ಭರವಸೆ ಕೊಟ್ಟ ಮುಖಾಂತರ ಹಣಕಾಸಿನ ಅನುಮೋದನೆಯನ್ನು ಕೊಟ್ಟರು. ಈ ಬಸವೇಶ್ವರ ಯಾತ್ ನೀರಾವರಿ ಕಾಮಗಾರಿಗೆ ಕೆಲಸಕ್ಕೂ ಚಾಲನೆ ಆಯಿತು. ಆದರೆ ನಿಮ್ಗೆ ಗೊತ್ತಿದ್ದ ಹಾಗೆ ಕಳೆದ ಇದು 9 ತಿಂಗಳಾಯಿತು ಈ ಹಣಕಾಸಿನ ಅನುಮೋದನೆ ಸಿಕ್ಕಿ ಈ ಕೆಲಸ ಪ್ರಾರಂಭ ಆಗಿ. ನಿಮ್ಗೆ ಗೊತ್ತಿದೆ, ಈ ಅರಳಟ್ಟಿ ಗ್ರಾಮದಲ್ಲಿ ಸುಮಾರು ವಾಹನಗಳು ಅಂದರೆ ಈ ಕೆಲಸಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳ ಅಲ್ಲಿ ಬಂದು ಬಿದ್ದಿದ್ದಾವೆ. ಸುಮಾರು 9 ತಿಂಗಳಾಯಿತು ಅವು ಎಲ್ಲಿದ್ದಾವೆ ಅಲ್ಲೇ ಇದ್ದಾವೆ. ಆದರೆ ಈ ಏನು ಕಾಮಗಾರಿ ಏನು ಕೈಗೊಂಡಿದ್ದಾರೆ, ಈ ಕಾಮಗಾರಿಯಲ್ಲಿ ಒಂದು ನಮ್ಗೆ ಅನುಮಾನ ಆಗ್ತಾ ಇದೆ. ಏನ ಅನುಮಾನ ಆಗ್ತಾ ಇದೆಪ್ಪ ಅಂತಂದ್ರೆ, 9 ತಿಂಗಳಲ್ಲಿ ಈ 1300-1400 ಕೋಟಿ ರೂಪಾಯಿ ಏನು ಹಣ ಇದೆ, ಈ ಹಣದಲ್ಲಿ ಕೇವಲ 20 ಕೋಟಿ ಮಾತ್ರ ಖರ್ಚಾಗಿದೆ ಇಲ್ಲಿವರೆಗೆ. 9 ತಿಂಗಳಲ್ಲಿ 19-20 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿದ್ದಾವೆ. ಕಳೆದ 9 ತಿಂಗಳಿಂದ ಬರೀ 20-30 ಕೋಟಿ ರೂಪಾಯಿ ಖರ್ಚಾದ್ರೆ 1300 ಕೋಟಿ ಖರ್ಚು ಆಗುದು ಯಾವಾಗ? ಈಗ ಅವ್ರು ಹೇಳ್ತಾರೆ, ಯಾರು ಸರ್ಕಾರದವರು ದುಡ್ಡು ಬಿಟ್ಟಿಲ್ಲ ಅದಕ್ಕಾಗಿ ಕೆಲಸ ನಿಧಾನ ಆಗಿ ಮಾಡ್ತಾ ಇದೀವಿ ಅಂತೇಳಿ. ಸರ್ಕಾರದವರು ಹೇಳ್ತಾರೆ 60 ಕೋಟಿ ಮಾತ್ರ ಬಿಟ್ಟಿದೀವಿ ಅಂತ. ಹಿಂಗ ಒಂದ್ ವೇಳೆ ನಾವು ಪ್ರತ್ಯೇಕ ವರ್ಷ 60-100 ಕೋಟಿ ಟೋಕನ್ ಸಿಸ್ಟಮ್ ಅವರು ಹಣ ಎಲ್ಲಿ ಬಿಡುಗಡೆ ಮಾಡಿದ್ರೆ ಇದಕ್ಕೆ ಕಾಣದ ಯಾವಾಗ ನೀರು? ನಾವು ಹೌದಿಲ್ರಿ ಅಂತ ರಾಜಕಾರಣಿಗಳು ನಮ್ಮನ್ನ ಏನ್ ಮಾಡ್ಲತ್ತಾರಪ್ಪ ಅಂತಂದ್ರ, ಬರೇ ಪಕ್ಷದಿಂದ ಆಡಳಿತ. ಏನ್ ಪಕ್ಷದಿಂದ ಆಡಳಿತಾರು? ನಮ್ಮ ಪಕ್ಷ ಆಡಳಿತದಲ್ಲಿ ಬರಬೇಕು, ನಾವು ಸರ್ಕಾರ ಮಾಡಬೇಕು, ನಾವು ಜನರನ್ನ ಆಳ್ಬೇಕು ಅನ್ನೋದು ಅವ್ರ ಒಂದೇ ಉದ್ದೇಶ ಇದೆ. ಅವರು ಜನರನ್ನ ಸುಖಿ ಮಾಡಬೇಕು, ಜನರನ್ನ ಸ್ವಾಭಿಮಾನ್ಯರನ್ನಾಗಿ ಮಾಡ್ಬೇಕು ಅನ್ನೋದು ಅವ್ರಿಗೆ ತಲೆಯಾಗಿಲ್ಲ. ಅವ್ರು ಯಾವ ಮುಖಾಂತರ ಆಳ್ತಾರಪ್ಪ ಜನರು ಅಂದ್ರೆ ಪಕ್ಷ ಮುಖಾಂತರ. ಈ ಪಕ್ಷ ಅಧಿಕಾರಕ್ಕೆ ಬರಬೇಕು, ನಾವು ಜನರನ್ನ ಆಳ್ಬೇಕು ಅನ್ನೋದೊಂದು ಉದ್ದೇಶ. ನಾವು ನೀವು ಏನ್ ಮಾಡೋನು? ಇದು ಒಂದ್ ವೇಳೆ ಹಿಂಗ ಆದ್ರ ಇನ್ನ ಇದೊಂದು ಕೇಳ್ಕೊಂಡಿವಿ, ಮತ್ ಇನ್ ಕಾಮಗಾರಿ ಬಂದ್ ಮಾಡಿ ಇಟ್ಟಾರ ಅಂತ ಹೇಳಿ ಅಂತ. ಇದಕ್ಕೆ ಒಂದು ಹಿಂಗ ಇವ್ರೆಲ್ಲರಿ ಪರಿಪಾಠ ಮಾಡ್ಕೊಂಡಿರ್ತಂದ್ರೆ ನಾವು ನೀವು ದೊಡ್ಡ ಹೋರಾಟ ಮಾಡೋಣ ಏನ್ರಿ. ಯಾಕಂತಂದ್ರೆ ಮಹದಾಯ ನಿಮ್ಗೆ ಗೊತ್ತಿದೆ, ಅದು ಒಂದು 20-50 ವರ್ಷ ಇರ್ಲಿ ಹಿಂಗ ಮಹದಾಯಿ ಕೇಳ್ಕೊತ ಬಂದಿದೀವಿ ನಾವು. ಇದು ಬಸವೇಶ್ವರ ಯಾತ್ ನೀರಾವರಿ ಒಂದು 50 ವರ್ಷ ಇರ್ಲಿ ಬಿಡುದು ಬೇಡ. ಯಾಕಂತಂದ್ರೆ ಈಗ ನೋಡ್ರಿ 60 ಕೋಟಿ ಬಿಡುಗಡೆ ಮಾಡ್ಯಾರ, ಎಟ್ಟ 1400 ಕೋಟಿ ರೂಪಾಯಿ ಒಳಗ ಅಂತ. 60 ಕೋಟಿ ರೂಪಾಯಿ ಒಳಗ ಬರೀ ಖರ್ಚು ಎಟ್ಟಾಗೈತಿ, 20 ಕೋಟಿ ರೂಪಾಯಿ ಖರ್ಚಾಗೈತಿ. ಬರೀ 50 ಕೋಟಿ ರೂಪಾಯಿ ಖರ್ಚಾದ್ರ 26 ವರ್ಷ ಹೋಗತಿ ಅಂತ. ಈ 22 ಹಳ್ಳಿಗೆ 46,642 ಹೆಕ್ಟರ್ ಜಮೀನುಗಳಿಗೆ ನೀರು ಉಣಿಸುವಂತ ಯೋಜನೆ ಒಂದ್ ವೇಳೆ ನಾವು ಆಗ್ತತಿ ಆಗ್ತತಿ ಅಂತ ಹೇಳಿ ಕೈ ಕಟ್ಟಿ ಕುಳಿತೀವಿ ಅಂತಂದ್ರ
ಈ ರಾಜಕಾರಣಿಗಳು ನಮ್ಮನ್ನ ಮೋಸ ಮಾಡ್ತಾರೆ, ಅದಕ್ಕಾಗಿ ನಾವು ಇದಕ್ಕೊಂದು ಹೋರಾಟ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಗೆ ನಾನು ಅದಕ್ಕಾಗಿ ನಾವು ನೀವೆಲ್ಲ ಜಾಗೃತರಾಗೋಣ. 3 ಕಿಲೋಮೀಟರ್ ತೆಗಿಲಿತಾರ ಕೋಟಿನ ಮಂಜೂರು ಐತೆ ತರ 20 ಕೋಟಿ ಈಗ ನೋಡ್ರಲ್ಲ, ಈಗ 9 ತಿಂಗಳಾಗೈತಿ ಈಗ ಈ 9 ತಿಂಗಳಾಗೈತಿ ಅಲ್ಲಿ ಅರಟ್ಯಾಗ ನೋಡಿದ್ರಿ ಅವ್ ಮಷಿನ್ಗಳು ಹಂಗ ನಿಂತಾವಿಲ್ಲ. ಈಗ ಈ ಒಂದು ವರ್ಷಕ್ಕೆ 60 ಕೋಟಿ ಐತೆ ನಾಡಿಯವರು. ನಾವು ನೀವು ಅದಕ್ಕೆ ಒಂದು ಹೋರಾಟ ಮಾಡೋಣ ಮಾಡೋಣ ಸರ್, ಅವಶ್ಯವಾಗಿ.